ನೋಡಿದ್ಯ ಅನು, ನಮ್ಮ ಪ್ಲಾನ್ ಹೇಗೆ ವರ್ಕೌಟ್ ಆಗ್ತಿದೆ ಅಂತ. ಅವನು ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಿದ್ರೆ ನೀವು ಪ್ಲಾನ್ ವರ್ಕ್ ಆಯ್ತು ಅಂತ ಹೇಳ್ತಿದ್ದೀರಾ? ಸಾಯೋದಕ್ಕೆ ನಾನ್ ಬಿಡಲ್ವಲ್ಲ, ಸರಿಯಾದ ಸಮಯಕ್ಕೆ ನಾನಲ್ಲಿರ್ತೀನಿ, ಅವನನ್ನು ಕಾಪಾಡ್ತೀನಿ. ನಾನಿರೋವರೆಗೂ ಅವನನ್ನ ಸಾಯೋದಕ್ಕೆ ನಾನ್ ಬಿಡಲ್ಲ. ಸೂಪರ್ ಸೂಪರ್ ಮೇಡಮ್, ಬದುಕೋದಕ್ಕೂ ಬಿಡಲ್ಲ, ಸಾಯೋದಕ್ಕೂ ಬಿಡಲ್ಲ. ಹೌದಲ್ವಾ, ಇದೊಂದು ವಿಷಯ ನನ್ನ ತಲೆಗೆ ಬಂದೇ ಇರಲಿಲ್ಲ. ಯು ಆರ್ ರೈಟ್, ಅದೇ ಕೆಲಸನೇ ಮಾಡ್ತೀನಿ ಮೇಡಮ್. ನಾನು ಹೇಳಿದ್ದನ್ನ ಕಂಟಿನ್ಯೂ ಮಾಡು, ನಿನ್ನ ಯಾವ ಮಾತನ್ನು ಕೇಳೋ ಮೂಡ್ ನನಗಿಲ್ಲ. ಧೈರ್ಯ ಮಾಡಿದೆ ನೀನು? ನಿನಗ್ ಯಾರು ಪರ್ಮಿಷನ್ ಕೊಟ್ಟಿದ್ದು ಸಾಯೋದಕ್ಕೆ? ಎಂತ ಮನ್ಸ್ ಕಾರ್ತಿಕ್ ನಿಂದು, ನೀನ್ ಸಾಯೋ ಅಂತ ಕೆಲಸ ಏನಾಗಿದೆ ಈಗ? ಮೊದ್ಲು ನೀನ್ ನಿನ್ ಬಗ್ಗೆ ಯೋಚನೆ ಮಾಡು, ಅಟ್ಲೀಸ್ಟ್ ನನ್ ಬಗ್ಗೆ. ಏನ್ ನಿನ್ ಬಗ್ಗೆ ಹೇಳು ಅನು, ನಿನ್ ಬಗ್ಗೆ ಏನ್ ಯೋಚನೆ ಮಾಡ್ಲಿ ನಾನು? ಕಾರ್ತಿಕ್ ನಾನು ನಿನ್ ಫ್ರೆಂಡ್. ಇನ್ನೂ ಅದನ್ನು ಉಳಿಸ್ಕೊಂಡಿದ್ಯಾ? ನನಗೆ ಗೊತ್ತಿರಲಿಲ್ಲ. ನೋಡು ಅನು, ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಯಾಕಿಲ್ಲ? ಇದೆ. ಏನ್ ಸಂಬಂಧ ಇದೆ ಹೇಳು ಅನು, ಏನ್ ಸಂಬಂಧ ಇದೆ? ಚಿಕ್ಕವನಾಗಿದ್ದಾಗ್ಲಿಂದ ಲಗೋರಿ ಆಡೋದನ್ನ ಹೇಳ್ಕೊಟ್ಟೆ, ಚೂಚೆಂಡ್ ಆಡೋದನ್ನ ಹೇಳ್ಕೊಟ್ಟೆ, ಮರಕೋತಿ ಆಡೋದನ್ನು ಹೇಳ್ಕೊಟ್ಟೆ. ಆದ್ರೆ ಹೃದಯದ ಜೊತೆ ಆಟ ಆಡೋದನ್ನ ನೀನ್ ಮಾತ್ರ ಕಲಿತೆ, ನನಗೆ ಹೇಳ್ಕೊಡ್ಲಿಲ್ಲ. ಸತ್ಯ ಹೇಳೋನು, ನೀನ್ ರಾಕಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀಯ. ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ನೀನ್ ರಾಕಿನ ನಿಜವಾಗ್ಲೂ ಪ್ರೀತಿಸ್ತಾ ಇದೀಯಾ? ಇಲ್ಲ ಕಾರ್ತಿಕ್, ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇರೋದು ನಿನ್ನನ್ನ, ಅವನನ್ನಲ್ಲ. ಅಂತ 100 ಜನ ರಾಕಿ ಬಂದು ನಿಂತ್ಕೊಂಡ್ರು, ನನ್ನ ಮನಸ್ಸಲ್ಲಿರೋ ನಿನ್ನನ್ನ ಅಳ್ಸೋದಕ್ಕಾಗಲ್ಲ. ನಾನು ಹೇಳೋ ಮಾತು ಕೇಳಿಸ್ತಾ ಇದೀಯಾ? ಹಾ ಕೇಳ್ತಾ ಇದ್ದೀನಿ, ಪ್ರೀತಿಸ್ತಿದ್ದೀನಿ. ಹಾಗಾದ್ರೆ ಅವನಿಂದ ದೂರ ಆಗಿ ನೋಡು, ಆಗ ನಿನಗೂ ಗೊತ್ತಾಗತ್ತೆ ಇವತ್ತು ನನಗೆ ಎಷ್ಟು ನೋವಾಗ್ತಿದೆ ಅಂತ. ಅನು, ನನಗೆ ನಿನ್ನಿಂದ ಇಂಥ ನೋವು ಬರುತ್ತೆ ಅಂತ ನನ್ನ ಕನಸಿನಲ್ಲಿ ಯೋಚನೆ ಮಾಡಿರಲಿಲ್ಲ. ಆಯಿತು, ಪರವಾಗಿಲ್ಲ, ಇನ್ನು ನಾನು ಸತ್ತಿಲ್ಲ, ಅಮ್ಮ ಬಂದು ಕಾಪಾಡಿದ್ದಾರೆ. ನೀನು ಯೋಚನೆ ಮಾಡಬೇಡ, ಹೋಗ್ಬೋದು.
ಮಗು, ನೀನು ಪಡೋಕೆ ಅಂತಾನೆ ಹುಟ್ಟಿದೆಯಲ್ಲೋ, ಅನುಭವಿಸು ಕಂದ, ಅನುಭವಿಸು. ಇನ್ಮೇಲೆ ಹೀಗೆ ನಿನಗೆ ಶಾಕ್ಸ್ ಕೊಡ್ತಾನೇ ಇರ್ತೀನಿ. ಲೇ ಜಿಂಜಿ, ನೀನವನ ಹಣೆಗೆ ಮುತ್ತುಕೊಟ್ಟೆ ಅಲ್ಲ, ನೋಡದ್ರ ಪ್ರಭಾವ. ಇನ್ನೊಂದು ಸಾರಿ ಅವನನ್ನ ಮುಟ್ಟಕ್ಕೂ ಭಯ ಪಡಬೇಕು ನೀನು. ಇನ್ನು ಸ್ವಲ್ಪ ದಿನ ಅಷ್ಟೇ, ಅವನನ್ನು ನೋಡಕ್ಕೂ ಭಯ ಪಡ್ತೀಯ. ನಾನು ಹಾಗೆ ಮಾಡ್ತೀನಿ. ಜಿಂಜಿ ಬಾರೆ ಕಡೆ, ಏನಾಯ್ತು ಬ್ರೋ ನಿಂಗೆ? ಏನು ಇಲ್ಲ ರೊಕ್ಕಿ, ಅದು ಸ್ವಲ್ಪ. ಏನ್ ಸ್ವಲ್ಪ? ಅಯ್ಯೋ ದೇವ್ರೆ ಗೋವಿಂದ, ಏನಪ್ಪ ಮಾಡ್ಬಿಟ್ಟೆ ಇವನ್ಗೆ? ಕಾರ್ತಿಕ್, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಇಲ್ವಾ ಮನೆ ಕೆಲ್ಸದವರು? ಲೈ ಎಲ್ಲ ಹೋಗಿದ್ದೀರಾ ರಾಜ್ಕಲ್ಸ್? ಬಿಡು ರಾಕಿ, ಯಾರ ಮೇಲೂ ಡಿಪೆಂಡ್ ಆಗೋಕೆ ಮನ್ಸಿಲ್ಲ. ನಾವ್ ಯಾರನ್ನ ನಮ್ಮವ್ರು ಅನ್ಕೋತೀವೋ ಅವರೇ ನಮಗ್ ಮೋಸ ಮಾಡೋದು. ನಮ್ ನಮ್ ಕೆಲ್ಸ ನಾವ್ ಮಾಡ್ಕೋಬೇಕು. ಏ ಕಾರ್ತಿಕ್, ಈ ಸ್ಥಿತಿಲಿ ಏನ್ ಸೌಂಡ್ ಅದು? ಯಾರ ಅಮ್ಮ ಅಂತ ಕೂಗಿದ್ದು? ಕಾರ್ತಿಕ್ ಮಾಮ್, ನೋಡು ಏನ್ ಮಾಡ್ಕೊಂಡಿದ್ದಾನೆ ನೋಡು. ಏನಾಯ್ತು? ಅದೆಲ್ಲ ಮಾತಾಡೋ ಟೈಮ್ ಆಯ್ತು, ಮೊದ್ಲು ಇವನ್ ಹಾಸ್ಪಿಟಲ್ ಕರ್ಕೊಂಡು ಹೋಗು. ಹಾಸ್ಪಿಟಲ್ ಎಲ್ಲ ಬೇಡ, ನಾನು ಆರಾಮಾಗೇ ಇದ್ದೀನಿ. ಅಯ್ಯೋ ಕಾರ್ತಿಕ್ ಬಾ, ನಿನಗ್ ಗೊತ್ತಾಗಲ್ಲ, ಇನ್ನು ಮಗು ತರ ಆಡ್ತೀಯ. ಎಲ್ಲಿ ಬಾ ಸುಮ್ಮನೆ ನೀನು. ಅವನು ನೋಡ್ಕೊಳ್ಳೋಕೆ ಅಮ್ಮ ಇಲ್ವಾ? ನೀನ್ ನನ್ ಜೊತೆ ಬಾ, ಸ್ವಲ್ಪ ಕೆಲ್ಸ ಇದೆ. ಲೇ ಜಿಂಜಿ, ನನ್ ಮುದ್ದು ಅಲ್ಲ ನೀನು, ಬಾ 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 ಬಾ. ಒಂದ್ ನಿಮಿಷ ಬಂದೆ. ಇಲ್ಲ, ಶರ್ಮಿಳಾ ಆಂಟಿ ಹೇಳಿದ್ ನಿಜಾನೆ. ನಾನು ಕಾರ್ತಿಕ್ ಹತ್ರ ಹೋದಾಗೆಲ್ಲ ಅವನಿಗೇನಾದ್ರೂ ಆಗ್ತಾನೆ ಇದೆ. ಇನ್ನು ಎಷ್ಟು ದಿನ ನಾನು ಅವನ ಕಣ್ಮುಂದೆ ಇದ್ರೆ ತಾನೇ ಇದೆಲ್ಲ ಆಗೋದು. ಮೊದಲು ನಾನು ಇಲ್ಲಿಗೆ ಬಂದ ವಿಷಯ ಹೇಳಿ ಹೊರಟ್ಬಿಡ್ಬೇಕು. ಏಯ್ ಜಿಂಜಿ, ಏನ್ ಸಮಾಚಾರ? ನನಗೆ ಅಂತ ಒಂದು ಹೆಸರಿದೆ. ಓಹ್, ಮಿಸಸ್ ರಾಕಿನಾ? ಅನು, ಜಸ್ಟ್ ಅನು. ಪ್ರೀತಿಯಿಂದ ಜಿಂಜಿ, ಜಿಂಜಿನ ಕಡಿ ಅಂತೆಲ್ಲ ಕರಿಬಹುದು. ನನಗದಿಷ್ಟ ಇಲ್ಲ. ಲವರ್ಗೋಸ್ಕರ ಇಷ್ಟಪಡೋದನ್ನ ಕಲಿಬೇಕು. ನಾನು ಕಾರ್ತಿಕ್ ಆರಾಮಾಗಿದ್ದಾನೆ, ನೋ ವರೀಸ್. ಮುಗಿತಾ? ಇಷ್ಟೇ ತಾನೆ ಟೆನ್ಷನ್ ಇದ್ದಿದ್ ನಿಂಗೆ? ಒಂದ್ ನಿಮಿಷ. ನಿನ್ನೆ ನಾನು ಹಾಕಿದ ಪಿಕ್ಗೆ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಗೊತ್ತಾ? ಜೋಡಿ ಅಂದ್ರೆ ಇದು, ಕಲರ್ ಖದರ್ ಆಗಿದೆ ಅಂತ ಹಾಕಿದ್ದಾರೆ. ಸೊ ಇವಾಗ ನೀನೊಂದು ಕೆಲಸ ಮಾಡು, ನೀನು ಸೋಷಿಯಲ್ ಮೀಡಿಯಲ್ಲಿ ಇನ್ ರಿಲೇಶನ್ಶಿಪ್ ವಿತ್ ರಾಕಿ ಅಂತ ಹಾಕ್ಬೇಕು. ಹಾಕ್ತಿ ಅಲ್ವಾ? ಹಾಗೆ ನೀನು ನಿನ್ ಕೈ ಮೇಲೆ ರಾಕಿ ಅಂತ ಟ್ಯಾಟೂ ಹಾಕಿಸ್ಕೋಬೇಕು. ಹಾಕಿಸ್ಕೋತಿ ಅಲ್ವಾ? ಆಗಲ್ಲ. ಸರಿ, ಕಾರ್ತಿಕ್ನ ಕರಿತೀನಿ, ಅವನ್ ಮುಂದೆನೆ ಹಾಕಿಸ್ಕೋ. ರಾಕಿ, ನೀನ್ ಓವರ್ ಆಗಿ ಆಡ್ತಿದ್ಯ. ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ.